ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮ್ಮ ನೀತಿಯು. ರೀಪ್ರಿಂಟ್ಸ್ ಪುಟ 3243, ಪುಟದ ಸಂಖ್ಯೆ 57-58. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವೂ ಭೂಮಿಯೂ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ನಮ್ಮ ಕರ್ತನ ಪರ್ವತ ಪ್ರಸಂಗದ ಯಾವ ಭಾಗದಿಂದ ಈ ನಮ್ಮ ಇಂದಿನ ವಿಷಯವನ್ನು ಪರಿಗಣನೆಗೆ ಆದುಕೊಂಡಿರುವೆವೋ ಅದು ಸರಳತೆಗೆ ಹಾಗೂ ಅದರಲ್ಲಿನ ಮಹತ್ವವುಳ್ಳ ಅರ್ಥಗಳಿಗೆ ಒಂದು ಗಮನಾರ್ಹವಾದ ಉದ್ದೇಶವಾಗಿತ್ತು. ಮೊದಲಿನಿಂದ ಕಡೆಯವರೆಗೂ ಅದರೊಳಗೆ ಸಾಹಿತ್ಯದ ಶೃಂಗಾರಗಳು ಇಲ್ಲವೇ ವಾಕ್ಚಾತುರ್ಯ ಅಥವಾ ಮನರಂಜಿಸುವ ಮೆಚ್ಚಿಸುವ ಊಹಾ ಕಲ್ಪನೆಗಳ ಆರಾಟ ಇವುಗಳ ಪ್ರಯತ್ನಗಳಿರುವುದಿಲ್ಲ. ಆತನ ಉದ್ದೇಶವು ತಿಳುವಳಿಕೆ ನೀಡುವುದಕ್ಕಾಗಿದ್ದು ಅದನ್ನು ಆತನು ಅತಿ ಸರಳವಾದ ಹಾಗೂ ಪರಿಣಾಮಕಾರಿಯಾದ ಭಾಷೆಯಲ್ಲಿ ಮಾಡಿದ್ದನು. ಈ ಸಂದರ್ಭದಲ್ಲಿ ಆತನು ಕೇಳುವವರು ಬಹುವಾಗಿ ಕೂಡಿ ಬರುವಂಥ ಒಂದು ಸಾರ್ವಜನಿಕ ಸ್ಥಳಗಳನ್ನು ಬಯಸಲಿಲ್ಲವೆಂಬುವುದು. ಆದರೆ ಅದಕ್ಕೆ ಬದಲಾಗಿ ತನ್ನ ಶಿಷ್ಯರೊಡನೆ ಏಕಾಂತವಾಗಿರಲು ಒಂದು ವಿಶ್ರಾಂತವಾದ ಸ್ಥಳವನ್ನು ಆದುಕೊಂಡನೆಂಬುವುದನ್ನು ಸಹ ಗಮನಿಸಲಾಗುವುದು. ಆತನ ಅದ್ಭುತ ಕಾರ್ಯಗಳನ್ನು ವೀಕ್ಷಿಸಲು ಮತ್ತು ಆತನ ಮಾತುಗಳನ್ನು ಕೇಳಲು ಜನರ ಗುಂಪು ಆತನ ಸುತ್ತಲೂ ಒತ್ತಾಗಿ ಕೂಡಿ ಬರುತ್ತಿದ್ದರು. ಅಲ್ಲದೆ ಆತನು ಅವರ ವ್ಯಾಧಿಗಳನ್ನು ಗುಣಪಡಿಸಿ ಅವರಿಗೆ ಅನೇಕ ಸಂಗತಿಗಳನ್ನು ಉಪದೇಶಿಸುತ್ತಿದ್ದನು. ಆದರೆ ಈ ಪ್ರಸಂಗವು ವಿಶೇಷವಾಗಿ ನಂಬಿದವರ ಮನೆತನವಾದ ಆತನ ಶಿಷ್ಯರಿಗಾಗಿ ರಚಿತವಾಗಿತ್ತು ಮತ್ತು ಇಲ್ಲಿ ಪ್ರಾಮಾಣಿಕವಾಗಿ ಲಿಖಿತವಾಗಿರುವುದೇನೆಂದರೆ ಇದರ ಉಪದೇಶಗಳನ್ನು ಸುವಾರ್ಥ ಯುಗದ ಅಂತ್ಯದವರೆಗೂ ಇರುವ ಸಂಪೂರ್ಣವಾದ ಕ್ರಿಸ್ತನ ಮನೆತನದವರಿಗೆ ವಿಸ್ತರಿಸಿ ಅನ್ವಯಿಸಬಹುದೆಂಬುದು. ಹೀಗಾಗಿ ನಮ್ಮ ಕರ್ತನ ಈ ಮಾತುಗಳನ್ನು ಪರಿಗಣನೆ ಮಾಡುವಾಗ ಅಲ್ಲಿ ಕೂಡಿದ್ದ ಪೇತ್ರ, ಯಾಕೋಬ, ಯೋಹಾನ ಮತ್ತು ಆದಿಸಭೆಯ ಅನೇಕ ಸಹೋದರ ಸಹೋದರಿಯರೊಂದಿಗೂ ಸಹ ನಾವು ಸಹ ಬೆಟ್ಟದ ಇಳಿಜಾರಿನಲ್ಲಿನ ಹುಲ್ಲಿನ ಮೇಲೆ ಕುಳಿತುಕೊಂಡು ಲೋಕವು ಎಂದೂ ಅರಿಯದಂಥ ಉತ್ಕೃಷ್ಟ ಬೋಧಕನ ಬಾಯಿಯಿಂದ ಹೊರಡುವ ಮಾತುಗಳನ್ನು ಕೇಳುತ್ತಿದ್ದೇವೆಂಬುವುದನ್ನು ಬಹುತೇಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ನಾವು ಈ ಪವಿತ್ರವಾದ ಸ್ಥಳದಿಂದ ತೆರಿಗೆಕೊಂಡಾಗ ಕೇಳಿ ಮರೆತು ಹೋಗದೇ ಇರೋಣ. ಆದರೆ ಈ ಸಜೀವ ವಾಕ್ಯಗಳನ್ನು ನಿಧಿಯಾಗಿ ಕೂಡಿಸಿಟ್ಟುಕೊಳ್ಳೋಣ. ಅವುಗಳನ್ನು ನಮ್ಮ ಹೃದಯದ ಅಂತರಾಳಕ್ಕೆ ಇಳಿಯ ಮಾಡಿ ಅದರಿಂದ ನಿತ್ಯ ಜೀವಕ್ಕಾಗಿ ಹೇರಳವಾದ ಫಲಗಳನ್ನು ಕೊಡುವಂತಾಗ ಮಾಡೋಣ. ಹೊಂದಿರುವ ಸತ್ಯದ ಕಡೆಗೆ ಒಂದು ಜವಾಬ್ದಾರಿಯು ಇರುವುದನ್ನು ನಮ್ಮ ಕರ್ತನ ಪ್ರಸಂಗದ ಈ ತುಣುಕು ಸೂಚಿಸುತ್ತದೆ. ಇದನ್ನು ಅನೇಕ ಕ್ರೈಸ್ತರು ಎಚ್ಚರಿಕೆಯಿಂದ ಗಮನಿಸಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲವೆಂಬುವುದಕ್ಕೆ ಆತಂಕವಾಗುತ್ತದೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಪ್ರಕಾಶಿಸಲಿ. ಮತ್ತು ಆತನು ಪುನಃ ಹೇಳಿರುವುದು, ನಾನು ಲೋಕದಲ್ಲಿರುವಾಗ
ಲೋಕಕ್ಕೆ ಬೆಳಕಾಗಿದ್ದೇನೆ. ಅದನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಈಗ ಆತನ ಪ್ರತಿನಿಧಿಗಳಾಗಿ ಆತನ ವಾಕ್ಯದಿಂದ ಆದೇಶಿಸಲ್ಪಟ್ಟು ತಿಳುವಳಿಕೆ ಹೊಂದಿರುವ ನಮ್ಮಿಂದ ಆತನು ಅಪೇಕ್ಷಿಸುವುದೇನೆಂದರೆ, ಆತನ ಪ್ರತಿನಿಧಿಗಳಾಗಿ ನಾವು ಲೋಕಕ್ಕೆ ಬೆಳಕಾಗಿದ್ದು ಈ ಬೆಳಕು ಕೊಡುವ ದೀಪವನ್ನು ಸತತವಾಗಿ ಕುಡಿ ಕತ್ತರಿಸಿ ಅದನ್ನು ಉರಿಯುವಂತೆ ಮಾಡಬೇಕೆಂಬುವುದನ್ನು ನೆನಪಿನಲ್ಲಿಟ್ಟಿರಬೇಕೆಂಬುವುದು. ಹೀಗಾಗಿ ನಮ್ಮನ್ನು ಅನುಸರಿಸುವವರು ಕತ್ತಲೆಯಲ್ಲಿ ನಡೆಯದಂತೆ ನಮ್ಮ ಬೆಳಕು ಪ್ರಕಾಶಿಸ ಮಾಡಬೇಕು. ಸತ್ಯವೇದದಲ್ಲಿ ಹಾಗೂ ರೂಢಿ ಮಾತಿನಲ್ಲಿಯೂ ಬೆಳಕು ಸತ್ಯಕ್ಕೆ ಸಂಕೇತವಾಗಿದೆ. ಹೀಗೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಪ್ರಕಾಶಿಸಲಿ ಎಂಬುವುದು ಈ ಮುಂದಿನ ಹೇಳಿಕೆಗೆ ಸಮನಾಗಿರುವುದು. ನೀವು ಈಗ ಸತ್ಯದಿಂದ ಬೆಳಗಿಸಲ್ಪಟ್ಟವರಾಗಿರಲಾಗಿ ನೀವೇ ಸತ್ಯಕ್ಕೆ ಜೀವಂತ ನಿದರ್ಶನವಾಗಿದ್ದೀರಿ. ಆದುದರಿಂದ ಅದನ್ನು ಯಾವ ರೀತಿಯಿಂದಲೂ ಮಸುಕಾಗುವಂತೆ ಮಾಡಬೇಡಿರಿ. ಆದರೆ ಅದು ಅಧಿಕವಾಗಿ ಪ್ರಕಾಶಿಸುವಂತೆ ಮಾಡಿ ಇತರರಿಗೂ ಹೀಗೆಯೇ ಅದರಿಂದ ಆಶೀರ್ವಾದ ಹೊಂದುವಂತಾಗಲಿ. ಈ ಸತ್ಯವು ಜೀವ ಕೊಡುವ ಬೆಳಕು. ಇದೇ ಲೋಕಕ್ಕೆ ಅಗತ್ಯವಿರುವುದು. ಇದನ್ನೇ ಎಲ್ಲರೂ ನಿತ್ಯ ಜೀವ ಪಡೆಯುವ ಮುನ್ನ ಹೊಂದಿರಬೇಕಿರುವುದು. ಸತ್ಯವು ಜನರನ್ನು ಪಾಪ ಮರಣಗಳೆಂಬ ದಾಸತ್ವದೊಳಗಿಂದ ಬಿಡುಗಡೆ ಮಾಡುವ ಮೊದಲು ಅವರು ಸತ್ಯವನ್ನು ತಿಳಿದವರಾಗಿರಬೇಕು. ಸತ್ಯವು ಅವರನ್ನು ಶುದ್ಧೀಕರಿಸಿ ಪ್ರತಿಷ್ಠೆಪಡಿಸುವ ಮೊದಲು ಅವರು ಸತ್ಯವನ್ನು ತಿಳಿದವರಾಗಿರಬೇಕು. ಯಾಕೆಂದರೆ ಎಲ್ಲ ಮನುಷ್ಯರು ಸರಿಯಾದ ಸತ್ಯದ ಪರಿಜ್ಞಾನವನ್ನು ಹೊಂದಬೇಕೆಂಬುವುದು ದೇವರ ಚಿತ್ತವಾಗಿದೆ. ಆದುದರಿಂದ ಸತ್ಯವನ್ನು ಪ್ರಚಾರ ಮಾಡುವುದರಲ್ಲಿ ದೇವರ ಮಗುವು ಬಹು ಕ್ರಿಯಾಶೀಲನಾಗಬೇಕು. ಅವನು ತನ್ನ ದೀಪವನ್ನು ಬೆಳಗುವಂತೆ ಮಾಡಿ ಅದರ ಕುಡಿ ಕತ್ತರಿಸಿ ಉರಿಯುವಂತೆ ಇಟ್ಟುಕೊಂಡಿರಲಿ.